ಮಂಜೇಶ್ವರ ಶಾಸಕರೇ, ಶಿರೂರಿನಲ್ಲಿ ನಿಮ್ಮ ಹುಡುಕಾಟ ಸಾಕು. ಮಂಜೇಶ್ವರದ ಜನತೆ ನಿಮ್ಮನ್ನ ಹುಡುಕುತ್ತಿದ್ದಾರೆ. ಬಿಜೆಪಿ ಮಂಜೇಶ್ವರ ಮಂಡಲ ಸಮಿತಿ ಅಧ್ಯಕ್ಷರಾದ ಆದರ್ಶ್ ಬಿಎಂ ತಮ್ಮ ಫೇಸ್ಬುಕ್ ಪೇಜ್ನಲ್ಲಿ ಬರೆದುಕೊಂಡಿದ್ದಾರೆ. ಅವರು ಬರೆದ ಲೇಖನ ಹೀಗಿದೆ: ಶಿರೂರಿನಲ್ಲಿ ಉಂಟಾದ ಭೂಕುಸಿತ ಮತ್ತು ನಂತರದ ಬೆಳವಣಿಗೆ. ಶಿರೂರು ಭೂಕುಸಿತ ಪ್ರಕರಣ ಹುಡುಕಾಟದ ದಾರಿ ತಪ್ಪಿದ್ದಲ್ಲಿ ಯಾರು ಕಾರಣ, ಯಾರು ಹೊಣೆ? ಘಟನೆಯ ಬಳಿಕ ಯಾವುದೇ ನಿಪುಣತೆ ಇಲ್ಲದೆ, ತಾಂತ್ರಿಕ ಜ್ಞಾನ ತಿಳಿಯದೆ ಆದ ಅಚಾತುರ್ಯಕ್ಕೆ ಹೊಣೆಯಾರು? ಸೈನ್ಯ, ನೇವಿ, NDRF, SDRF ಇರುವಾಗ ರಂಜಿತ್ ಇಸ್ರೇಲಿ ಅಂತಹ ಅರೆಜ್ಞಾನಿಗೆ ತನ್ನ ಇಚ್ಛೆಯಂತೆ ಪ್ರವರ್ತಿಸಲು ಅನುಮತಿ ನೀಡಿದವರು ಯಾರು? ಮಂಜೇಶ್ವರ ಶಾಸಕರಿಗೆ ಅಲ್ಲಿನ ಹುಡುಕಾಟದ ನೇತೃತ್ವ ನೀಡಿದವರು ಯಾರು? ಮಂಜೇಶ್ವರ ಶಾಸಕರಿಗೆ ಅಲ್ಲಿ ಏನು ಕೆಲಸ? ತಾನು ಗೆದ್ದ ಕ್ಷೇತ್ರದಲ್ಲಿ ಇರುವ ಅನೇಕ ಜೀವಂತ ಸಮಸ್ಯೆಗಳಿಗೆ ಕಣ್ಣಿದ್ದು ಕುರುಡನಂತೆ ವರ್ತಿಸುವ ಶಾಸಕರೇ, ಶಿರೂರಿನಲ್ಲಿ ನಿಮ್ಮ ನಾಟಕ ಸಾಕು. ಟಿವಿ ಮಾಧ್ಯಮಗಳ ಮುಂದೆ ನಿಂತು ಲೈವ್ ಕಮೆಂಟ್ರಿ ಅಗತ್ಯವಿಲ್ಲ. ನಿಮ್ಮ ಪ್ರಚಾರದ ಗೀಳಿನಿಂದ ಮಂಜೇಶ್ವರದಲ್ಲಿ ಜನತೆ ಪರದಾಡುವಂತಾಗಿದೆ. ನಿಮ್ಮ ಮಂಡಲದ ತಲಪಾಡಿ, ಕಣ್ವತೀರ್ಥ, ಮಣಿಮುಂಡ, ಶಾರದನಗರ, ಶಿವಾಜಿನಗರ, ಕುಂಬಳೆ, ಕಡಪುರ ಸಮುದ್ರ ಕೊರೆದ ಅಬ್ಬರದಿಂದ ರಸ್ತೆಗಳೇ ಕೊಚ್ಚಿ ಹೋಗಿವೆ. ಕುಂಜತ್ತೂರು, ಕುಂಡುಕೊಳಕೆ ಪ್ರದೇಶಗಳಲ್ಲಿ 25 ಅಧಿಕ ಮನೆಗಳು ನೀರಿನಿಂದ ಆವೃತವಾಗಿದೆ. ಮಂಜೇಶ್ವರ ಹೆದ್ದಾರಿ ಹೋರಾಟ ಸಮಿತಿ 150 ದಿನಗಳಿಂದ ಹೋರಾಟ ಮಾಡುತ್ತಿದೆ. ತ್ಯಾಜ್ಯದಿಂದ ಗಬ್ಬೆದ್ದು ನಾರುತ್ತಿದೆ. ಉಪ್ಪಳ ಟ್ರಾಫಿಕ್ ಸಮಸ್ಯೆ, ಕುಂಬಳೆ ಪಂಚಾಯತ್ ಹಗರಣ, ಹೆಣ್ಮಖಜೆ ಎಂಡೋಸಲ್ಫಾನ್ ಸಮಸ್ಯೆ, ಪೈವಳಿಕೆ ಪಂಚಾಯತ್ ಅಧಿಕಾರಿಗಳಿಲ್ಲದೆ ಸ್ತಬ್ಧವಾಗಿದೆ. ಗಡಿಭಾಗದಲ್ಲಿ ಮಾಫಿಯಾ ತಾಂಡವ, ಕಳ್ಳತನ ಪ್ರಕರಣ, ಟೋಲ್ ಸಮಸ್ಯೆ, ಪೊಲೀಸ್ ಠಾಣೆಯಲ್ಲಿ ಪೊಲೀಸರ ಕೊರತೆ. ಮಳೆಗಾಳಿಯಿಂದ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಮನೆಯ ಮುಂದೆಯೇ ವಿದ್ಯುತ್ ಕಂಬ ನೆಲದಲ್ಲಿದೆ. ಸರಕಾರದ ಪೆನ್ಷನ್ ಇಲ್ಲ, ಲೈಫ್ ಯೋಜನೆ ಜಾರಿಯಾಗುತ್ತಿಲ್ಲ. ನಿಮ್ಮ ಕ್ಷೇತ್ರದಲ್ಲಿ ಆತ್ಮಹತ್ಯೆ ಪ್ರಕರಣಗಳು ಜಾಸ್ತಿ ಆಗುತ್ತಿದೆ. ಪೋಸ್ಟ್ಮಾರ್ಟಂ ಮಾಡಲು ಮಂಗಲ್ಪಾಡಿಯಲ್ಲಿ ಸೌಕರ್ಯ ಇಲ್ಲ. ಆಸ್ಪತ್ರೆಗಳಲ್ಲಿ ಸಿಬ್ಬಂದಿಗಳಿಲ್ಲ. ಕ್ಯಾನ್ಸರ್ ತಾಂಡವವಾಡುತ್ತಿದೆ. ಯಾವುದೇ ಹೊಸ ಯೋಜನೆಗಳಿಲ್ಲ ಎಂದು ಬಿಜೆಪಿ ಮಂಜೇಶ್ವರ ಮಂಡಲ ಅಧ್ಯಕ್ಷ ಆದರ್ಶ್ ಬಿಎಂ ಮಂಜೇಶ್ವರ ಶಾಸಕ AKM ಅಶ್ರಫ್ ರವರ ಕಾರ್ಯವೈಖರಿಯನ್ನು ಕಟು ಶಬ್ದಗಳಿಂದ ಟೀಕಿಸಿದರು. ಜನರ ಸಮಸ್ಯೆಗೆ ಸ್ಪಂದನೆ ನೀಡದ ಶಾಸಕರೇ, ಅಧಿವೇಶನದಲ್ಲೂ ಗೈರು ಹಾಜರಿಯಾಗಿ ತಾವು ಶಿರೂರಿನಲ್ಲಿ ನಿಂತು ಮಾಡುತ್ತಿರುವ ನಾಟಕ ಯಾವ ಪ್ರಚಾರಕ್ಕಾಗಿ? ಟಿವಿ ಮಾಧ್ಯಮಗಳಿಗೆ ಲೈವ್ ಕಮೆಂಟ್ರಿ ನೀಡುವ ಅಗತ್ಯವಿಲ್ಲ. ಜೋಕರ್ ಆಗುವ ಬದಲು ಮೇಕರ್ ಆಗಿ ಎಂದು ಹೇಳಿದರು. ಸ್ವಂತ ಕ್ಷೇತ್ರದ ಸಮಸ್ಯೆಗಳಿಗೆ ಹೇಗೆ ಸ್ಪಂದಿಸಬೇಕೆಂದು ನಿಮ್ಮ ಜೊತೆ ಅಲ್ಲಿರುವ ಶಾಸಕರು ಸತೀಶ್ ಕೃಷ್ಣರವರನ್ನು ನೋಡಿ ಕಲಿಯಿರಿ. ನೀವು ಊರಲ್ಲಿ ಇರುವುದೇ ಅಪರೂಪ. ತಿಂಗಳಲ್ಲಿ 15 ದಿನ ವಿದೇಶ ಪ್ರವಾಸ, ಉಳಿದ ದಿನ ಇತರ ರಾಜ್ಯದಲ್ಲಿ ವಾಸ್ತವ್ಯ. ನಿಮ್ಮನ್ನು ಗೆಲ್ಲಿಸಿದ ಜನತೆ ಮಾತ್ರ ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಸೈನ್ಯ ಹುಡುಕುತ್ತಿರುವಾಗ ನಿಮ್ಮ ಸಹಕಾರ ಅವರಿಗೆ ಅಗತ್ಯವಿಲ್ಲ. ಶಿರೂರಿನಲ್ಲಿ ನಿಮ್ಮ ಹುಡುಕಾಟದ ನಾಟಕ ನಿಲ್ಲಿಸಿ, ಯಾಕೆಂದರೆ ಮಂಜೇಶ್ವರದ ಜನತೆ ನಿಮ್ಮನ್ನು ಹುಡುಕಾಡುತ್ತಿದ್ದಾರೆ ಎಂದು ಆದರ್ಶ್ BM ಲೇವಡಿ ಮಾಡಿದರು. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.